ಸೊ ಇದಕ್ಕೆ ಕೂಡ ಮಾಡ್ತಕ್ಕಂಥದ್ದು ಶಾಲೆಗಳಲ್ಲೂ ಕೂಡ ನಾನು ಮೊಟ್ಟೆ ಕೊಡ್ರಿ ಅಂತ ಹೇಳಿದ್ರು, ವಾರಕ್ಕೆ ಒಂದಿನ ಕೊಡ್ತಿದ್ರು, ಎರಡು ದಿನ ಕೊಡ್ರಿ ಅಂತಂದೆ. ಸೊ ಇವೆಲ್ಲ ಹಾಲು ಕೊಡ್ರಿ ಅಂತ ಹೇಳಿದೆ, ಮಕ್ಕಳಿಗೆ ಹಾಲು ಕೊಡ್ರಿ, ಪೌಷ್ಟಿಕವಾಗಿರಲಿ, ಮಾತೃಪೂರ್ಣ ಮಾಡಿ, ಬಾಣಂತಿಯರು ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಮಾತೃಪೂರ್ಣ ಕಾರ್ಯಕ್ರಮ ಜಾರಿಗೆ ಮಾಡಿರಿ ಅಂತ ಹೇಳಿದೆ. ಪೌಷ್ಟಿಕ ಆಹಾರ ಸಿಗಬೇಕಲ್ಲ, ನಮ್ಮಲ್ಲಿ ಬಡತನ ಇರೋದ್ರಿಂದ ಅನೇಕ ಜನರಿಗೆ ಪೌಷ್ಟಿಕ ಆಹಾರ ಸಿಕ್ಕದಿಲ್ಲ. ನನ್ನ ಅನುಭವ ಹಳ್ಳಿನಲ್ಲಿ ನಾನು ನೋಡ್ತಾ ಇದ್ದೆ, ಪಾಪ ಹಿಂದೆ ಕೂಲಿ ಮಾಡೋರು, ಈಗ ಸ್ವಲ್ಪ ಬದಲಾವಣೆ ಆಗಿದೆ. ನಾವೆಲ್ಲ ಈಗ ಅಕ್ಕಿ ಕೊಟ್ಟ ಮೇಲೆ 5 ಕೆಜಿ ಅಕ್ಕಿ ಪುಕ್ಕಟೆ, 5 ಕೆಜಿ ಅಕ್ಕಿಗೆ ದುಡ್ಡು ಪ್ರತಿಯೊಬ್ಬರಿಗೂ ಕೂಡ 170 ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೆ. ಹಿಂದೆ ಇವರೇ ಟೀಕೆ ಮಾಡ್ತಾ ಇದ್ರು ನಮಗೆ, ವಿರೋಧ ಪಕ್ಷದವರು ಟೀಕೆ ಮಾಡ್ತಿದ್ರು, ಅಕ್ಕಿ ನರೇಂದ್ರ ಮೋದಿ ಕೊಡ್ತೇನೆ, ಚೀಲ ಸಿದ್ದರಾಮಯ್ಯ ಕೊಡ್ತೇನೆ. ಫುಡ್ ಸೆಕ್ಯೂರಿಟಿ ಆಗ್ತಾ ಇದ್ದವ್ರು ಯಾರಪ್ಪ? ಮಿಸ್ಟರ್ ಮನಮೋಹನ್ ಸಿಂಗ್, ನಾಟ್ ಮಿಸ್ಟರ್ ನರೇಂದ್ರ ಮೋದಿ. ಮನಮೋಹನ್ ಸಿಂಗ್ ಕಾಲದಲ್ಲಿ ತಗೊಂಡ್ಬಂದಿದ್ದು ಫುಡ್ ಸೆಕ್ಯೂರಿಟಿ ಆಕ್ಟ್. ಅದು ಕೊರೋನಾ ಬಂದ ಮೇಲೆ ಫ್ರೀಯಾಗಿ ಅಕ್ಕಿ ಸಿಗ್ತಾ ಇರೋದು ಕೇಂದ್ರ ಸರ್ಕಾರ 5 ಕೆಜಿ. ಅದಕ್ಕೆ ಮೊದಲು 3 ರೂಪಾಯಿ ವಸೂಲು ಮಾಡ್ತಿದ್ರು. ಇದೇ ದಿನೇಶ್ ಗುಂಡೂರಾವ್ ಮಿನಿಸ್ಟರ್ ಆಗಿದ್ರು, ಫುಡ್ ಮಿನಿಸ್ಟರ್ ಆಗಿದ್ರು, 3 ರೂಪಾಯಿ ವಸೂಲು ಮಾಡ್ತಿದ್ರು. ಈಗ ಕೊರೋನಾ ಬಂದ ಮೇಲೆ ಮಾಡಿದ್ದೀವಿ. ಈಗ ಅದೇ ನರೇಂದ್ರ ಮೋದಿ ಗ್ಯಾರಂಟಿಗಳನ್ನು ಟೀಕೆ ಮಾಡ್ತಿದ್ದ ಗಿರಾಕಿ ಇನ್ನ 5 ವರ್ಷ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಚುನಾವಣೆ ಬಂದಿದೆಯಲ್ಲ, ಅದಕ್ಕೆ ಇನ್ನ 5 ವರ್ಷ ಮುಂದುವರಿಸ್ತೀವಿ ಫ್ರೀಯಾಗಿ ಅಕ್ಕಿ ಕೊಡೋದನ್ನ. ಈಗ ನೋಡಿ, ಈ ದ್ವಂದ್ವಗಳು ಇದಾವಲ್ಲ, ರಾಜಕೀಯಕ್ಕೋಸ್ಕರ ದ್ವಂದ್ವಗಳನ್ನ ಇರಬಾರದು. ದೇರ್ ಮಸ್ಟ್ ಬಿ ಸಮ್ ಕ್ಲಾರಿಟಿ. ಬಡವರು ಸೇವೆ ಮಾಡಬೇಕು, ಮಾಡಬೇಕು. ಆರೋಗ್ಯ ಸೇವೆ ಮಾಡಬೇಕು, ಮಾಡಬೇಕು. ಎಲ್ರಿಗೂ ಶಿಕ್ಷಣ ಕೊಡಬೇಕು, ಕೊಡಬೇಕು. ಎಲ್ರಿಗೂ ಉದ್ಯೋಗ ಕೊಡಬೇಕು, ಕೊಡಬೇಕು ಅಲ್ವಾ? ಮತ್ತೆ ಯಾರು ದುರ್ಬಲರಾಗಿದ್ದಾರೆ ಅವ್ರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬದೆ ಹೋದ್ರೆ ಅವ್ರು ಹೆಂಗ್ ಮುಖ್ಯವಾಹಿನಿಗೆ ಬರ್ತಾರೆ? ಸಮಾಜ ನಿರ್ಮಾಣ ಆಗಬೇಕು ಅಂತ ಕನಸು ನಮ್ಮ ಸಂವಿಧಾನದಲ್ಲಿ ಹೇಳ್ತದೆ, ಪ್ರಿಯಾಂಬಲ್ನಲ್ಲಿ. ಸಮಾಜ ಆಗಬೇಕಾದ್ರೆ ಎಲ್ಲರೂ ಸಫಲರಾಗಬೇಕಲ್ಲ, ಎಲ್ರಿಗೂ ಆರೋಗ್ಯ ಸೇವೆ ಸಿಗಬೇಕಲ್ಲ. ಸೊ ಈ ದಿಕ್ಕಿನಲ್ಲಿ ನಮ್ಮ ಸರ್ಕಾರ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅವನ್ನ ಜಾರಿಗೆ ಕೊಟ್ಟಿದ್ದೀವಿ. ಬರೀ ಘೋಷಣೆ ಮಾಡಿ ಬಿಟ್ಟಿಲ್ಲ, ನಾವು ಜಾರಿಗೆ ಕೊಟ್ಟಿದ್ದೀವಿ. ಎಲ್ಲ ಹೇಳಿ, ಈಗ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಾ ಇಲ್ವೋ ಹೆಣ್ಮಕ್ಳು? ಯಾರು ಕೈ ಎತ್ತಿ ನೋಡೋಣ, ಕೈ ಎತ್ತರಿ. ಎಲ್ಲ ಕಾರಲ್ಲಿ ತಿರುಗಾಡಿರಿಯ? ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಿ ಅಂತ ಹೇಳ್ಬಿಟ್ಟಿದೀವಿ ನಾವು. ಹೌದಾ ಅಲ್ವೇನಮ್ಮ? ಮತ್ತೆ ಹಿಂದೆ ಯಾವಲ್ಲಾರು ಮಾಡಿದ್ರೆ ಹಂಗೆ ಫ್ರೀಯಾಗಿ ತಿರುಗಾಡಿ ಅಂತ? ಇದೆಲ್ಲ ಮಾಡಿದ್ದೀವಿ. ₹2,000 ಕೊಡ್ತೀವಿ, 170 ರೂಪಾಯಿ ಕೊಡ್ತೀವಿ, ಅಕ್ಕಿ ಕೊಡೋಕ್ಕಾಗಲಿಲ್ಲ ಅಂತ 5 ಕೆಜಿಗೆ ದುಡ್ಡು ಕೊಡ್ತೀವಿ, ಪುಕ್ಕಟೆ ವಿದ್ಯುತ್ ಕೊಡ್ತೀವಿ. ಹೌದಾ ಅಲ್ಲ? ಮತ್ತೆ ಇವೆಲ್ಲ ಮಾಡಿದ್ರೆ ಹಿಂದಿನವರು. ಇದೇ ನರೇಂದ್ರ ಮೋದಿ ಟೀಕೆ ಮಾಡಿದರು, ಆರ್ಥಿಕವಾಗಿ ರಾಜ್ಯ ದಿವಾಳಿ ಆಗ್ಬಿಡ್ತದೆ. ದಿವಾಳಿನೂ ಆಗಿಲ್ಲ, ಏನೂ ಆಗಿಲ್ಲ. ಮಿಸ್ಟರ್ ನರೇಂದ್ರ ಮೋದಿ ದಿವಾಳಿ ಆಗಿಲ್ಲ. ಆಗಿದೆಯಾ? ರಾಜ್ಯ ದಿವಾಳಿ ಆಗಿಲ್ಲ. ಆಗಿಲ್ದೇವ್ರೆ ಈಗ 102 ಆಂಬ್ಯುಲೆನ್ಸ್ಗಳು, ನಾವು 262 ಆಂಬ್ಯುಲೆನ್ಸ್ಗಳನ್ನು ಲೋಕಾರ್ಪಣೆ ಮಾಡಕ್ಕೆ ಸಾಧ್ಯ ಆಯ್ತಿತ್ತಾ ದಿವಾಳಿ ಆಗಿದ್ರೆ? ದಿವಾಳಿ ಸರ್ಕಾರದಲ್ಲಿ ಮಾಡೋಕ್ಕಾಗತ್ತಾ? ಎಲ್ಲ ಸುಳ್ಳೇ, ರಾಜಕೀಯಕ್ಕೋಸ್ಕರ ಸುಳ್ಳು ಹೇಳೋದು. ನಾವು ಏನು ಹೇಳ್ತೀವಿ ಹಂಗೆ ಮಾಡ್ತೀವಿ, ನುಡಿದಂತೆ ನಡೀತೀವಿ. ಇದು ಇಟ್ ಈಸ್ ಅವರ್ ಕಮಿಟ್ಮೆಂಟ್. ಸೊ ಇದನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇವತ್ತು 262 ಅಡ್ವಾನ್ಸ್ಡ್
ಎಂತಿದ್ರು ಅಡ್ವಾನ್ಸ್ ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ಗಳನ್ನು ಈಗ ಲೋಕಾರ್ಪಣೆ ಮಾಡಿದ್ದೀವಿ. ಇದರ ಉಪಯೋಗ ಜನರಿಗಾಗಲಿ, ಈ ಉಪಯೋಗ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಪ್ರಾಮಾಣಿಕವಾಗಿ ಮಾಡಲಿ ಅಂತೇಳಿ ಆಶಿಸಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.